ಸ್ವರ್ಣವಾಹಿನಿಯ ಸಮಸ್ತ ವೀಕ್ಷಕರಿಗೆ ಅಮ್ಮ ಎಂದರೆ ವಿಶೇಷ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ, ಏನಪ್ಪಾ ಈ ದಿನ ಅಂತ ಹೇಳಿದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಾಯಿ ಕೂಡ ಹೆಮ್ಮೆ ಪಡ್ತಕ್ಕಂಥ ದಿನ. ನಾವೆಲ್ಲ ಮಕ್ಕಳು ನಮ್ಮ ತಾಯಂದಿರಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಕ್ಕಂಥ ದಿನ ಫ್ರೆಂಡ್ಸ್. ಏನು ಈ ದಿನದ ವಿಶೇಷ ಅಂತ ಹೇಳಿದ್ರೆ, ಅಮ್ಮ ಎಂದರೆ ಏನೋ ಒಂಥರ ಅರುಷ, ಅಮ್ಮ ಎಂದರೆ ಏನೋ ಒಂಥರ ಶಕ್ತಿ, ಅಮ್ಮ ಎಂದರೆ ಏನೋ ಒಂಥರ ಧೈರ್ಯ, ಅಮ್ಮ ಎಂದರೆ ಏನೋ ನಂಬಿಕೆ, ಅಮ್ಮ ಎಂದರೆ ಏನೋ ವಿಶ್ವಾಸ. ಒಬ್ಬ ಮಗುವಿನ ಜೀವನದ ಜನನದಿಂದ ಹಿಡಿದು ಆ ಮಗುವಿನ ಪ್ರತಿಯೊಂದು ಹಂತದಲ್ಲೂ ಕೂಡ ತಾಯಿಯವಳನ್ನು ಬೆಳೆಸ್ತಕ್ಕಂಥದ್ದು, ಅವರನ್ನು ಆರೈಸ್ತಕ್ಕಂಥದ್ದು, ಅವಳನ್ನು ಪೂಜಿಸ್ತಕ್ಕಂಥದ್ದು, ಅವರನ್ನು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಆ ತಾಯಿ ಹೃದಯಕ್ಕೆ ಕೋಟಿ ಕೋಟಿ ನಮನಗಳನ್ನು, ಕೋಟಿ ಕೋಟಿ ಧನ್ಯವಾದಗಳನ್ನು, ಕೋಟಿ ಕೋಟಿ ಅವಳ ಪಾದಗಳಿಗೆ ಮುತ್ತನ್ನು ಕೊಟ್ಟರು ಕೂಡ ಅವಳು ಮಾಡಿರ್ತಕ್ಕಂಥ ತ್ಯಾಗಕ್ಕೆ, ಅವಳು ನೀಡಿರ್ತಕ್ಕಂಥ ಸಲಹೆಗೆ ಅದು ಕಮ್ಮಿಯಾಗಿ ನಿಲ್ಲುತ್ತೆ ಅಂತ ಹೇಳ್ತಾ, ಈ ದಿನದ ಅಂಗವಾಗಿ ನಮ್ಮ ಸ್ವರ್ಣವಾಹಿನಿ ಒಂದು ವಿನೂತನ ವಿಶೇಷ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಹೊರಟಿದೆ. ಏನಪ್ಪ ಕಾರ್ಯಕ್ರಮ ಹೇಳಿದ್ರೆ, ಮೊದಲೇ ಹೇಳ್ದಾಗೆ ಅಮ್ಮ ಎಂದರೆ ವಿಶೇಷ ಕಾರ್ಯಕ್ರಮ. ಫ್ರೆಂಡ್ಸ್, ಅಮ್ಮ ಎಂದರೆ ಏನೋ ಒಂಥರ ಖುಷಿ, ಅದ್ರ ಬಗ್ಗೆ ಅನಂತರ ಮಾತಾಡೋಣ ಅಂತ ಹೇಳ್ತಾ, ಮೊಟ್ಟ ಮೊದಲಿಗೆ ಪ್ರಪಂಚದ ಪ್ರತಿಯೊಬ್ಬ ತಾಯಿಗೂ ಕೂಡ ನಮ್ಮ ಸ್ವರ್ಣವಾಹಿನಿಯ ಕಡೆಯಿಂದ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ತಾಯಿ ಎಂದರೆ ಹಾಗೆ ಹೇಳ್ದಾಗೆ ಏನೋ ಒಂಥರ ಅದ್ಭುತವಾದ ಶಕ್ತಿ. ಆ ಶಕ್ತಿಗೆ ನಾವೆಲ್ಲ ಸದಾಕಾಲ ಪ್ರೋತ್ಸಾಹವನ್ನು ಕೊಡೋಣ, ಆ ಶಕ್ತಿಗೆ ನಾವೆಲ್ಲ ಸದಾಕಾಲ ವಿಶ್ವಾಸವನ್ನು, ಧೈರ್ಯವನ್ನು ತುಂಬೋಣ. ಅವರ ಮನಸ್ಸುಗಳಿಗೆ, ಅವರ ಹೃದಯಗಳಿಗೆ ಯಾವತ್ತೂ ನೋವನ್ನು ಉಂಟು ಮಾಡೋದು ಬೇಡ ಅಂತ ಹೇಳ್ತಾ, ನಾವು ತಾಯಂದಿರುಗಳನ್ನು ಭೇಟಿ ಮಾಡಿ ಅವ್ರ ಹತ್ರ ಮಾತಾಡೋಣ, ಬನ್ನಿ. ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾವಿಂದು ಬಂದು ನಿಂತಿದ್ದೇವೆ ರೇವಿಣಿ ಸ್ವಾಮಿಯವರ ಮನೆ ಮುಂದೆ. ನಮ್ಮ ರೇವಿಣಿ ಸ್ವಾಮಿಯವರು ತಾಯಂದಿರ ದಿನದ ವಿಶೇಷತೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ, ಅವ್ರನ್ನ ಮಾತಾಡ್ಸೋಣ, ಬನ್ನಿ ವೀಕ್ಷಕರೇ. ನಮ್ಮ ಜೊತೆ ಕೂತಿದ್ದಾರೆ ಶ್ರೀಮತಿ ರೇವಿಣಿ ಸ್ವಾಮಿಯವರು. ಇವರು ಒಬ್ಬರು ಮಾದರಿ ತಾಯಿಯಾಗಿ ನಮಗೆ ಕಂಡಂಥದ್ದು. ನಾವು ಇವರ ಮನೆಗೆ ಇಂದು ಭೇಟಿ ಕೊಟ್ಟಿದ್ದೀವಿ. ಅವರಿಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಮೇಡಮ್. ಮೊದಲನೇದಾಗಿ ನಿಮಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು. ತಾಯಿ ಅನ್ನುವಂಥ ಒಂದು ಜವಾಬ್ದಾರಿಯನ್ನು ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಾ, ನಿಮ್ಮ ಮಕ್ಕಳ ಜೊತೆಲಿ, ಮಕ್ಕಳ ಒಡನಾಟದೊಂದಿಗೆ ಹೇಗೆ ತಾಯಿ ಅನ್ನುವಂಥ ಜವಾಬ್ದಾರಿಯನ್ನು ನೀವು ನಿಭಾಯಿಸ್ತಾ ಇದ್ದೀರಾ ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೋಬೋದಾ? ಖಂಡಿತ. ಇದು ಮಕ್ಕಳು ಗಲಾಟೆ ಮಾಡಿದಾಗ ಒಡೆಯೋದು ಸಹಜ ತಾಯಿಯಂದರು, ಅದೇ ಬೇರೆ ಮಕ್ಕಳಿಗೆ ಒಡೆಯೋದ್ರಲ್ಲಿ ಅದು ನನಗೆ ಸರಿ ಕಾಣಲ್ಲ. ಬೇರೆ ಮಕ್ಕಳನ್ನ ನನ್ನ ಮಕ್ಕಳಂತೆ ಕಾಣ್ತೀನಿ, ನನ್ನ ಮಕ್ಕಳಿಗೆ ಬೇಕಾದರೆ ನಾ ಕೇಟ್ ಹೊಡೆದ್ರೂ ಹೊಡಿತೀನಿ. ಆದ್ದರಿಂದ ಮಕ್ಕಳ ಜವಾಬ್ದಾರಿ ತುಂಬ ಒತ್ಕೊಂಡು ಅವ್ರಿಗೆ ಏನು ಬೇಕು ಕಷ್ಟ ಸುಖದಲ್ಲೆಲ್ಲ ಭಾಗಿಯಾಗ್ತೀನಿ. ಮತ್ತು ಅವ್ರ ಟೈಮ್ಗೆ ಏನಪ್ಪ ಎಂತ ಮಾಡ್ತಾ ಇದೆಯಾ, ಓದ್ಕೊತಪ್ಪ, ಓದ್ಕೊಳ್ಳಪ್ಪ, ಬರ್ಕೊಳ್ಳಪ್ಪ, ವೇಸ್ಟ್ ಮಾಡಬೇಡ ಟೈಮ್ನ, ಈ ಜೀವನ ಮುಂದೆ ಸಿಗಲ್ಲ, ಚಿಕ್ಕದ್ರಲ್ಲಿ ಏನು ಮಾಡಬೇಕು ಅದು ಮಾಡಿದ್ರೆ ದೊಡ್ಡವರಾದಾಗ ಅದು ಅನುಕೂಲ ಸಿಗುತ್ತೆ ಅಂತ ಹೇಳ್ತಾರೆ. ರಾಣಾ ಪ್ರತಾಪ್ ಗೌಡ ಅಂತ ಅವ್ರು ಓದ್ತಾ ಇದ್ದಾರಾ? ಏನು ಓದ್ತಾ ಇರೋದು, ಎಲ್ಲಿ ಇರೋದು? ಮೈಸೂರಲ್ಲಿ ಇದ್ದಾರೆ, BSc ನರ್ಸಿಂಗ್ ಕೋರ್ಸ್ ಓದ್ತಾ ಇದ್ದಾನೆ, ಈ ಸರಿ 3rd year. ಅದ್ರ ಬಗ್ಗೆ ತುಂಬ ಎಚ್ಚರಿಕೆ ಕೊಡ್ತಾ ಇರ್ತೀನಿ, ಡೈಲಿ ಫೋನ್ ಹಾಕ್ತಾ ಇರ್ತೀನಿ, ಏನು ಮಾಡ್ತಾ ಇದೆಯಾ, ಎಂತ ಮಾಡ್ತಾ ಇದೆಯಾ, ಎಲ್ಲಿದ್ಯಾ, ಎಲ್ಲಿ ಏನು ಓದ್ತಾ ಇದೆಯಾ, ಎಷ್ಟು ಗಂಟೆ ಟೈಮ್ ಓದ್ತಾ ಇದೆಯಾ ಅಂತ ಸ್ವಲ್ಪ ಜವಾಬ್ದಾರಿಯಿಂದ ಕೇಳ್ತಾ ಇರ್ತೀನಿ. ಅವ್ನು ಸ್ವಲ್ಪ ಈ ಎಜುಕೇಷನಲ್ಲಿ ಸ್ವಲ್ಪ ಹಿಂದಿದ್ದ, ಯಾ ಚಿಕ್ಕದಿಂದನೂ ತುಂಬ ಸಲ ನಾನು ಪ್ರಯತ್ನಪಟ್ಟು ನನ್ನ ಕೈಲಿ ಸಾಧ್ಯವಾದಷ್ಟು ಮಟ್ಟಿಗೆ ಹೇಳ್ಕೊಟ್ಟೆ. ಮೇಡಮ್ ಮತ್ತು ಬೇರೆ ಟ್ಯೂಷನ್ಗೆ ಕಳಿಸಿದ್ರೆ ಅವನು ಎಲ್ಲಿ ಹಿಂದಾಗ್ತಾನೋ, ಮೊದಲೇ ಹಿಂದವನೇ, ಮಕ್ಕಳ ಮುಂದೆ ಎಲ್ಲಿ ಹಿಂದಾಗ್ತಾನೋ ಅಂತ ಮಾಡಿದ್ದು ಕಂಡು ನಾನು ಇವತ್ತು ನಾನೇ ಕುಂಡ್ರಿಸ್ಕೊಂಡು ಒಂದು TV 10 ವರ್ಷವರೆಗೂ ಅವನಿಗೆ ಒಂದು TV ತಗೊಂಡಿರಲಿಲ್ಲ ನಾನು. ಅವಾಗ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದೆ ನನ್ನ ಮಗನಿಗೆ, ಅವನು ಚೆನ್ನಾಗಿ ಕಲ್ಕೊತಿದ್ದ. ಈಗ ಈ TVಗಳೆಲ್ಲ ಮಾಧ್ಯಮಗಳಲ್ಲಿ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಹಿಂದೊಡಿತಾನೆ. ಹಾಗಾಗಿ ಎಲ್ಲಿ ಅಂಥವಕ್ಕೆ ಇಲ್ಲಿ ಇಳಿತಾನೋ, ಈ ತಿಂಡಿಗಳಿಗೆ ಫ್ರೆಂಡ್ಸು ಅನ್ಕೊಬೊಟ್ಟೈತಾನೋ ಅಂತ ಈಗಲೂ ಕೂಡ ನಾನು ಜವಾಬ್ದಾರಿಯುತವಾಗಿ ಡೈಲಿ ಫೋನ್ ಹಾಕ್ಕೊಂಡು ಏನು ಮಾಡ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ ಅಂತ ಕೇಳ್ಕೊಂಡು ಎಚ್ಚರಿಕೆ ಕೊಡ್ತಾ ಇರ್ತೀನಿ. ಓಕೆ ಮೇಡಮ್. ಅವರು ಮೈಸೂರಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳಿದ್ರು ರಾಣಾ ಪ್ರತಾಪ್ ಗೌಡ ಅವರು. ಅವರನ್ನು ನೀವು ಬಿಟ್ಟು ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಬೇಸರ ಆಗುವಂಥದ್ದು ಅಥವಾ ನಿಮ್ಮ ಮನಸ್ಸಿಗೆ ನೋವಾಗುವಂಥದ್ದು ಅವರನ್ನು ಬಿಟ್ಟಿದ್ದಂಥ ಒಂದು ಸಮಯ ನಿಮಗೆ ಹೇಗೆ ಅನ್ನಿಸ್ತು ಮೇಡಮ್? ತುಂಬ ನೋವಾಗ್ತಿತ್ತು. ಮನೇಲಿ ಏನಾದ್ರು ಒಳ್ಳೆ ತಿಂಡಿಗಳನ್ನ ಮಾಡಿದಾಗ ಮತ್ತು ಏನಾದ್ರು ಅಡುಗೆಗಳನ್ನ, ಸ್ಪೆಷಲ್ ಅಡುಗೆಗಳನ್ನ ಮಾಡಿದಾಗ ಬೇಜಾರಾಯ್ತಿತ್ತು, ನೆನ್ಕೊಂತಿದ್ವಿ. ಆದರೂ ವಿಧಿ ಇಲ್ಲ,
ಮಗ ಮುಂದೆ ಬರಲಿ ಅನ್ನೋ ಜವಾಬ್ದಾರಿನೂ ಇತ್ತು. ಎಲ್ಲಿ ಏನ್ಕೋದ್ರೂ ನಮ್ಮನೆಯವ್ರಿಗೆ ತುಂಬ ಫ್ರೆಂಡ್ಲಿಗಳು ಜಾಸ್ತಿ, ಕಾಲೇಜ್ ವರ್ಕಲ್ಲಿ ಫ್ರೆಂಡು, ಮತ್ತು ಟ್ರಾನ್ಸ್ಫರ್ ಆದ ಕಡೆ ಎಲ್ಲ ಫ್ರೆಂಡ್ಗಳು, ಸ್ಕೂಲಿಂದ ಸ್ಕೂಲಿಗೆ. ಮತ್ತು ಸಾವಯವ ಕೃಷಿ ಅಂತ ಮಾಡ್ತಿದ್ರು, ಅದರಲ್ಲೆಲ್ಲ ಒಂದು 30-40 ಜನ ಫ್ರೆಂಡ್ ಅದರಲ್ಲಿ. ಅವ್ರ ಹಳ್ಳಿ ದುದ್ದ ಒಬ್ಳಿಲಿ ಎಷ್ಟವೆ ಅಷ್ಟು ಹಳ್ಳಿ ಎಲ್ಲ ಫ್ರೆಂಡ್ಸ್ ಇರ್ತಿದ್ರು. ಒಂದೊಂದು ಊರಲ್ಲಿ 4-5 ಜನ ಅಂದರು ಫ್ರೆಂಡ್ಸ್ ಇರ್ತಿದ್ರು. ಅವ್ರ ಹತ್ರ ಮುಂದೆ ಹೋದಾಗ, ಮಗ ಏನು ಮಾಡ್ತಾ ಇದ್ದಾನೆ ಮೇಡಮ್, ಮಗ ಏನು ಮಾಡ್ತಾ ಇದ್ದಾನೆ ರೇವಣಿಯವರೇ ಅಂತ ಕೇಳೋರು ಪರಿಚಯ ಇರೋರು. ಪರಿಚಯ ಇಲ್ದವರು ಮಗ ಏನು ಮಾಡ್ತಾವನೆ ಮೇಡಮ್ ಅನ್ನೋರು. ಅವ್ರಿಗೆ ಉತ್ತರ ಹೇಳಬೇಕು ಅಂದರೆ ನಮಗೆ ಮುಜುಗರ ಆಗ್ತಿತ್ತು. ಹಾಗಾಗಿ ನಾನು ಎಜುಕೇಷನಲ್ಲಿ ಅವನಿಗೆ ತುಂಬ ಒತ್ತು ಕೊಟ್ಟು ಹೇಳ್ತಿದೆ. ಹಾಗೆ ನೋವು ಆಗ್ತಿತ್ತು ಮಾತ್ರ ಬಿಟ್ಟಿರೋಕ್ಕೆ. ನಿಮ್ಮ ಮಗನಿಗೂ ನಿಮಗೂ ಯಾವ್ದಾದ್ರು ದೊಡ್ಡ ಕ್ಲಾಶ್ ಆಗಿರೋದಿದೆಯಾ, ಜಗಳ ಏನಾದರೂ ಆಗಿರೋದಿದೆಯಾ, ನಿಮ್ಮ ಮಗನ ಜೊತೆ ನೀವು ಮಾತಾಡದೇ ಇದ್ದಿದ್ದ ದಿನಗಳು ಯಾವುದಾದ್ರೂ ಇದೆಯಾ? ಅದೇ ಒಂದೊಂದು ದಿನ ಹಿಂಗೆ ಹೇಳಿದ ಮಾತು ಕೇಳದೆ ಹೋದಾಗ, ನಾವು ಸುಳ್ಳು ಹೇಳಿದಾಗ ಅವನು ನನ್ನ ಮಾತು ಬಿಟ್ಟಿದ್ದೀನಿ. ಒಂದೊಂದು ದಿವಸ ನಾನು ಅಮ್ಮ ಅನ್ಬೇಡ ಹೋಗು, ಅವನು ಕೆಲವೊಂದು ಸಾರಿ ಸುಳ್ಳು ಹೇಳ್ಬಿಡ್ತಿದ್ದ ಎದುರುಕೊಂಡು ಬೈಕೆ. ಆಗ ನಾನು ಚಿಕ್ಕದ್ರಲ್ಲಿ ಫೋರ್ತ್ ಇಯರ್ ಫೋರ್ತ್ ಇಯರ್ ಕ್ಲಾಸಲ್ಲಿ ಇರಬೇಕಾದ್ರೆ ಹಂಗಂತಿದ್ದ. ಆವಾಗ ನಾನು ಸುಳ್ಳು ಹೇಳ್ತಿದ್ದೆ, ಆವಾಗೆಲ್ಲ ನಾನು ಮಾತೇ ಬಡಿಸಿಲ್ಲ. ಒಂದೊಂದು ದಿವಸ ಎರಡೆರಡು ದಿವಸನೇ ಮಾತಾಡಿಸಿಲ್ಲ ನಾನು. ಓಹೋ, ಇವರು ಕೂಡ ಒಬ್ಬ ಆದರ್ಶ ತಾಯಿಯಾಗಿ ನಮಗೆ ಕಂಡಿರುವಂಥ ಅನ್ನುವಂಥ ಒಂದು ವಿಶೇಷತೆಯಿಂದ ನಾವು ಈ ಮನೆಗೆ ಇವತ್ತು ಭೇಟಿ ನೀಡಿ ರೇವಣಿ ಸ್ವಾಮಿ ಅವ್ರ ಜೊತೆಯಲ್ಲಿ ಮಾತಾಡಿದ್ವಿ. ಅವರು ಹೇಗೆ ತಾಯಿಯ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅಂತ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ವೀಕ್ಷಕರೇ, ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಮೇಡಮ್. ಓಕೆ ವೀಕ್ಷಕರೇ, ಇಲ್ಲಿಗೆ ನಮ್ಮ ರೇವಣಿ ಸ್ವಾಮಿಯವರ ಮನೆಯಲ್ಲಿ ಅವರು ಏನು ನಾವು ಚರ್ಚೆ ನಾವು ಅವ್ರ ಜೊತೆ ನಡೆಸಿದ್ವಿ, ಆ ಚರ್ಚೆ ಇಲ್ಲಿಗೆ ಮುಗೀತು. ಈಗ ಮತ್ತೊಂದು ಮನೆಗೆ ಹೋಗೋಣ. ಅಲ್ಲಿ ಅವರು ಯಾವ ರೀತಿ ಆದರ್ಶವಾಗಿದ್ದಾರೆ, ಯಾವ ರೀತಿ ಆದರ್ಶವಾಗಿ ತಾಯಿತನವನ್ನು ನಿಭಾಯಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಬರೋಣ. ನಡೀರಿ ವೀಕ್ಷಕರು. ಈಗ ನಾವು ಮತ್ತೋರ್ವ ಆದರ್ಶ ಮಾತೆಯಾದಂತಹ ಶ್ರೀಮತಿ ಕುಸುಮ ಬಸವರಾಜು ಅವ್ರ ಮನೆಯಲ್ಲಿ ಅವರೊಟ್ಟಿಗೆ ನಾವು ಕೂತಿದ್ದೀವಿ. ಅಮ್ಮ ನಮಸ್ತೆ. ನಮಸ್ತೆ. ವೀಕ್ಷಕರೇ, ಅಮ್ಮ ನಿಮಗೆ ನಮ್ಮ ಸ್ವರ್ಣವಾಹಿನಿಯ ಪರವಾಗಿ, ಸ್ವರ್ಣವಾಹಿನಿ ವತಿಯಿಂದ ಹಾಗೂ ನನ್ನ ವತಿಯಿಂದ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕುಸುಮ ಬಸವರಾಜು ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಅವರನ್ನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ, ಅವರು ಉತ್ತರಗಳನ್ನು ನಮಗೆ ಕೊಡ್ತಾ ಹೋಗ್ತಾರೆ. ಮೊದಲನೇ ಪ್ರಶ್ನೆ ಅಮ್ಮ, ನಿಮ್ಮ ತಾಯಿ ಅನ್ನುವಂಥ ಒಂದು ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಿ? ನಾನು ಚೆನ್ನಾಗಿ ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಬ್ಬರು ಮಕ್ಕಳು ನನಗೆ, ಒಬ್ಬಳು ಮಗಳು ಮತ್ತು ಒಬ್ಬ ಮಗ ಇರೋದು. ತಾಯಿಯಾಗಿ ಸಂಪೂರ್ಣವಾಗಿ ಇವತ್ತಿನವರೆಗೂ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಚಿಕ್ಕಂದ್ರಿಂದನೂ ಅಷ್ಟೇ ನನ್ನ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಒಂದಿನೂ ಬಿಟ್ಟೇನು ಅಷ್ಟು ದೂರ ಇಲ್ಲ. ನೋವಾದಾಗ ನನಗೂ ನೋವಾಗೈತೆ, ಅವ್ರು ಖುಷಿಪಟ್ಟಾಗ ನಾನು ಖುಷಿಪಟ್ಟಿದ್ದೀನಿ. ನನ್ನ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತ. ಮತ್ತೆ ನಿಮ್ಮ ಮಕ್ಕಳಿಂದ ನೀವು ಯಾವತ್ತಾದ್ರೂ ದೂರ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಅವ್ರು ಎಲ್ಲಿಗಾದ್ರೂ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಲ್ಲಿ ಬೇಜಾರಾಗಿರುತ್ತೆ ಖಂಡಿತ. ಬಟ್ ಅದ್ರ ಜೊತೆಲಿ ಯಾವ್ದಾದ್ರು ಫೀಲ್ಸ್, ನಿಮ್ಮ ನೀವು ಯಾವ್ದಾದ್ರು ಭಾವನೆಯನ್ನ ನಮ್ಮ ಜೊತೆ ಹೇಳ್ಕೊಳಕ್ ಇಷ್ಟಪಡ್ತೀರಾ? ಖಂಡಿತ. ಯಾವಾಗ್ಲೂ ಅಷ್ಟು ಬಿಟ್ಟಿಲ್ಲ, ಅಕಸ್ಮಾತ್ ಒಂದೆರಡು ದಿವಸ ಬಿಟ್ಟಿದ್ರು ಯಾವಾಗ್ಲೂ ಅವ್ರ ಬಗ್ಗೆ ಇವಾಗ ಏನ್ ಮಾಡ್ತಿರ್ಬೋದು, ಇವಾಗ ಏನ್ ಮಾಡ್ತಿರ್ಬೋದು ಅಂತ ಅದೇ ಯೋಚನೆಯಲ್ಲಿರುತ್ತೆ. ಮತ್ತೆ ಪದೇ ಪದೇ ಫೋನ್ ಮಾಡಿರ್ತೀನಿ, ಇವಾಗ ಬರ್ತೀರಾ, ನನ್ಗೆ ಇರಕ್ ಆಗ್ತಿಲ್ಲ ಅಂತ ಕೇಳ್ಕೊಂಡಿರ್ತೀನಿ. ಮತ್ತೊಂದು ಪ್ರಶ್ನೆ ಏನಪ್ಪ ಅಂತ ಅಂದ್ರೆ, ನಿಮ್ಮ ಮಕ್ಕಳಿಗೂ ನಿಮಗೂ ಯಾವ್ದಾದ್ರು ಬಿಗ್ ಕ್ಲಾಶ್ ಅಥವಾ ಜಗಳ ಏನಾದರೂ ಆಗಿ ಅವ್ರ ಜೊತೆ ಮುನ್ಸ್ಕೊಂಡು ಅದೇನಾದರೂ ಇದೆಯಾ? ಇಲ್ಲ, ಆ ಥರದ್ದೇನಿಲ್ಲ. ನಮ್ಮಲ್ಲಿ ನಾವು ಜಗಳನೇ ಯಾವತ್ತೂ ಜಗಳನೇ ಆಡಿಲ್ಲ. ನಮ್ಮ ಮನೆಯವ್ರು ಇರ್ಬೋದು, ಮಕ್ಕಳಿರ್ಬೋದು, ಫ್ರೆಂಡ್ಸ್ ಥರ ಇರೋದ್ರಿಂದ ಜಗಳದ ಮಾತು ಬಂದೇ ಇಲ್ಲ. ಅದು ಬಿಟ್ಟರೆ ನಾನು ಕೇಳ್ಪಟ್ಟಂಗೆ ನೀವು ನಿಮ್ಮ ಮನೇಲಿ ಎಲ್ರಿಗೂ ಕೂಡ ಜೊತೆಲೇ ಊಟ ಮಾಡಿಸ್ತೀರಾ ಅನ್ನುವಂಥದ್ದು, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಯಾರು ಊಟ ತಿನ್ನಲ್ಲ ಸರಿಯಾಗಿ ಅಂದರೆ ಕೈ ತುತ್ತು ಕೊಡ್ತೀನಿ, ಹಂಗೂ ಆಗಲ್ಲ ಅಂದರೆ ನಾನೇ ತಿನ್ನಿಸ್ತೀನಿ. ನಮ್ಮ ಮನೆಯವರಿಂದ ಹಿಡ್ದು ನನ್ನ ಇಬ್ಬರು ಮಕ್ಕಳಿಗೂ, 4 ಜನಗೂ ಅಷ್ಟೇ, ಕೈ ತುತ್ತು ಕೊಡ್ತೀನಿ, ನಾನೇ ತಿನ್ನಿಸ್ತೀನಿ. ಅದು ಬಿಟ್ಟರೆ ಧನ್ಯವಾದಗಳು ತಮಗೆ. ಮತ್ತೊಮ್ಮೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಮತಿ ಕುಸುಮ ಬಸವರಾಜು ಅವರು ನಮ್ಮ ಜೊತೆ ಅವರ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈಗ ನಾವು ಮತ್ತೊಬ್ಬರು ಮನೆಗೆ ಹೋಗೋಣ. ಅವರು ತಾಯಂದಿರ ದಿನದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು, ವಿಶೇಷತೆಗಳನ್ನು ಅವರ ಹತ್ರ ನಾವು ತಿಳ್ಕೊಳ್ಳೋಣ. ಬನ್ನಿ. ಆದರ್ಶ ತಾಯಿಯಾದಂಥ ಧನಲಕ್ಷ್ಮಿ ಅವರ ಮನೆಯ ಮುಂದೆ ನಾವು ನಿಂತಿದ್ದೀವಿ. ಅವರನ್ನ ಮಾತಾಡಿಸೋಣ. ಅವರು ನಮ್ಮ ವಿಶ್ವ ತಾಯಿ ದಿನದ ತಾಯಂದಿರ ದಿನದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಬನ್ನಿ ವೀಕ್ಷಕರೇ, ಆದರ್ಶ ತಾಯಿಯಾದಂಥ ಧನಲಕ್ಷ್ಮಿ ಅವರು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಬನ್ನಿ. ನಮಸ್ತೆ ಅಮ್ಮ. ತಮಗೆ ನಮ್ಮ ಸ್ವರ್ಣವಾಹಿನಿಯ ವತಿಯಿಂದ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಅಮ್ಮ, ನೀವು ನಿಮ್ಮ ತಾಯಿಯ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಿದ್ರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ.
ಮೊಟ್ಟ ಮೊದಲನೆಯದಾಗಿ ಮಂಡ್ಯ ನಗರದ ಜನತೆಗೆ ಎಲ್ಲ ತಾಯಂದಿರಿಗೂ ನನ್ನ ಪರವಾಗಿ ತಾಯಂದಿರ ದಿನಾಚರಣೆಯ ಶುಭಾಶಯಗಳು ತಾಯಿಯ ಜವಾಬ್ದಾರಿ ಅಂತಂದಾಗ ಮೊಟ್ಟ ಮೊದಲನೆಯದಾಗಿ ಹೇಳಬೇಕು ಅಂದ್ರೆ ತಾಯಿಯಾಗುವುದೇ ಒಂದು ಅದ್ಭುತವಾದ ಒಂದು ಭಾವನೆ ಅದು ಅದನ್ನ ನಾವು ಹೇಗೆ ಎಕ್ಸ್‌ಪ್ರೆಸ್ ಮಾಡಬೇಕು ಅಂತ ಅನ್ನೋದಾದ್ರೆ ಈಗ ನಮ್ಮ ಮಕ್ಕಳನ್ನ ಈ ನಮ್ಮ ದೇಶದ ಸತ್ಪ್ರಜೆಯನ್ನಾಗಿ ಮಾಡುವುದು ಒಬ್ಬ ತಾಯಿಯ ಮೊಟ್ಟ ಮೊದಲನೇ ಕರ್ತವ್ಯ ಅಂತ ನನ್ನ ಅನಿಸಿಕೆ ಭಾವನೆ ಒಳ್ಳೆಯ ದಾರಿಯಲ್ಲಿ ನಡೆಸುವಂತದ್ದು ಉಜ್ವಲವಾದ ಒಂದು ಭವಿಷ್ಯವನ್ನ ಮಕ್ಕಳಿಗೆ ರೂಪಿಸಿಕೊಡುವಂತದ್ದು ಪ್ರತಿಯೊಬ್ಬ ತಾಯಿಯ ಜವಾಬ್ದಾರಿ ಆಗುತ್ತೆ ಅಂತ ನಾನು ಅನ್ಕೋತಾ ಇದೀನಿ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ನಿಮ್ಮ ಮಕ್ಕಳ ಜೊತೆಲಿ ನಿಮ್ಮ ಮಕ್ಕಳನ್ನ ನೀವು ದೂರ ಇದ್ದಂತ ಸಂದರ್ಭದಲ್ಲಿ ಅವರು ನಿಮ್ಮಿಂದ ದೂರ ಇದ್ದಂತ ಸಂದರ್ಭದಲ್ಲಿ ನೀವು ಅವರನ್ನ ಮಿಸ್ ಮಾಡ್ಕೊಂಡಾಗ ನಿಮ್ಮ ಭಾವನೆ ಏನು ತುಂಬಾ ಮಿಸ್ ಮಾಡ್ಕೋತೀನಿ ನಾನು ಒಬ್ಬ ಶಾಲೆಯ ಶಿಕ್ಷಕಿಯಾಗಿ ಅನೇಕ ಕರ್ತವ್ಯಗಳು ಜವಾಬ್ದಾರಿಗಳು ನನ್ನ ಮೇಲೆ ಇರುತ್ತೆ ಹೀಗೆ ನಾನು ಮೊಟ್ಟ ಮೊದಲನೇದಾಗಿ ಅಂದ್ರೆ ನನ್ನ ಮಗ 6 ವರ್ಷ ಹಾಗೂ ನನ್ನ ಮಗಳಿಗೆ 3 ವರ್ಷ ತುಂಬಾ ಸಣ್ಣ ಮಕ್ಕಳನ್ನ ನಾವು ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂತು ಕರ್ನಾಟಕ ದರ್ಶನ ಅಂತ ಸರ್ಕಾರದ ವತಿಯಿಂದ ಒಂದು ಟೂರ್ನ ಆರ್ಗನೈಸ್ ಮಾಡ್ತಾರೆ ಆವಾಗ 5 ಡೇಸ್ ನಾನು ಮೊಟ್ಟ ಮೊದಲನೇದಾಗಿ ನನ್ನ ಮಕ್ಕಳಿಂದ ದೂರ ಇದ್ದಿದ್ದು ಅದು ತುಂಬಾ ಕಷ್ಟಕರವಾದಂತ ಒಂದು ಸ್ಥಿತಿ ಅಂತಾನೆ ಹೇಳಬಹುದು ಈ ಕಡೆಯಿಂದ ಅಮ್ಮ ಅಂತ ಅವರು ಅಳ್ತಾ ಇರ್ತಾರೆ ಅಲ್ಲಿ ನಾನು ಬಟ್ ಆದ್ರೆ ನನ್ನ ಜವಾಬ್ದಾರಿ ಏನು ಆ ಶಾಲೆ ಮಕ್ಕಳು ಕೂಡ ನನ್ನ ಮಕ್ಕಳೇನೆ ಹಾಗಾಗಿ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ವರ್ಕ್ ಹಾಗೂ ಮನೆ ಮಕ್ಕಳು ಎಲ್ಲರನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಸರಿದೂಗಿಸ್ಕೊಂಡು ಹೋಗಬೇಕು ಈಗ ಮತ್ತೊಂದೇನಪ್ಪ ಅಂತಂದ್ರೆ ನಿಮ್ಮ ಮಕ್ಕಳ ಜೊತೆಲಿ ನೀವು ಯಾವತ್ತಾದರೂ ಜಗಳ ಆಡಿರೋದು ಅಥವಾ ಕ್ಲ್ಯಾಶ್ ಆಗಿರೋದು ನಿಮಗೆ ನಿಮ್ಮ ಮಕ್ಕಳಿಗೆ ಯಾವತ್ತಾದರೂ ಇದೆಯಾ ಸಣ್ಣ ಪುಟ್ಟದಕ್ಕೆ ಇನ್ನು ಪುಟ್ ಮಕ್ಕಳಾಗಿರೋದ್ರಿಂದ ಅಂತ ಒಂದು ಅನುಭವ ನನಗೆ ಕಡಿಮೆ ಸಣ್ಣ ಪುಟ್ಟದಕ್ಕೆ ಮುನಿಸ್ಕೊಂಡಿರೋಂತದ್ದು ಉಂಟು ನಾನು ಮುನಿಸ್ಕೊಂಡಿದ್ದೀನಿ ನನ್ನ ಮಗನ ಕೈಲಿ ತುಂಬಾ ಸರಿ ಹಾಗೆ ಅವನು ಅಮ್ಮ ಅಂತ ಬಂದ್ಬಿಡ್ತಾನೆ ಮತ್ತೆ ನಾನು ಹಾಗೆ ಅವನ ಅಮ್ಮ ಅಂತ ಕರೆದಾಗ ನಾನು ಆಟೋಮ್ಯಾಟಿಕಲಿ ತಾಯಿ ಹೃದಯ ಕಡಿಮೆ ಕರಗಿ ಹೋಗುತ್ತೆ ಸಣ್ಣ ಪುಟ್ಟ ಕ್ಲಾಶ್ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸರ್ ಹಾಗೆ ನಾನು ಒಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇರೋದುಂಟು ಹಾಗಾಗಿ ನನಗೆ ಮೊಟ್ಟ ಮೊದಲನೇ ಅನುಭವ ಅಂತಂದಾಗ ನಾನು ಕರ್ನಾಟಕ ದರ್ಶನ ಅಂತ ಸರ್ಕಾರದ ವತಿಯಿಂದ ಒಂದು ಟೂರ್ ಆರ್ಗನೈಸ್ ಮಾಡ್ತಾರೆ ಆಗ ನನ್ನ ಮಕ್ಕಳನ್ನೆಲ್ಲ ನಾನು ಕರ್ಕೊಂಡು ಹೋದಾಗ ನನ್ನ ಮಕ್ಕಳನ್ನ ಇಲ್ಲೇ ಬಿಟ್ಟು ಹೋಗಬೇಕಾಯ್ತು ದಟ್ ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ 5 ದಿವಸಗಳ ಕಾಲ ನನ್ನ ಮಕ್ಕಳಿಂದ ದೂರ ಇದ್ದೆ ತುಂಬ ಕಷ್ಟ ಆಯಿತು ಮನಸ್ಸಿಗೆ ಈ ಕಡೆಯಿಂದ ಅಮ್ಮ ಅಂತ ಮಕ್ಕಳು ಅಳೋರು ಆ ಕಡೆಯಿಂದ ನನಗೂ ಅಳು ಬರ್ತಾ ಇತ್ತು ಆದರೂ ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಮಕ್ಕಳನ್ನ ಹೇಗೆ ಏನು ಅದೊಂದು ಭಯನೂ ಇತ್ತು ನನಗೆ ಹೇಗಿರ್ತಾರಪ್ಪ ಯಾವಾಗಲೂ ಬಿಟ್ಟೇ ಇರಲಿಲ್ಲ ಮನೇಲಿ ಈ ಫಸ್ಟ್ ಟೈಮ್ ಇರೋದು ಅಂತ ಪರವಾಗಿಲ್ಲ ಅವರು ಸ್ವಲ್ಪ ಅಡ್ಜಸ್ಟ್ ಆದರು ನಾನು ತುಂಬ ಮಿಸ್ ಮಾಡಿಕೊಂಡೆ ಆದರೆ ಒಂದೇನು ಅಂದರೆ ಅಲ್ಲಿ ಶಾಲಾ ಮಕ್ಕಳು ಸಹ ನನ್ನ ಮಕ್ಕಳು ಅಂತ ಅಂದ್ಕೊಂಡು ಈ ಮಕ್ಕಳನ್ನ ನನ್ನ ಮಕ್ಕಳನ್ನ ಆ ಮಕ್ಕಳನ್ನ ಮೂಲಕ ನೋಡಿಕೊಂಡು ನಾನು ಸ್ವಲ್ಪ ಮರೆತುಕೊಂಡು ಆರಾಮಾಗಿ ಬಂದು ಮತ್ತೆ ನಾನು ಮಕ್ಕಳನ್ನ ಸೇರಿಕೊಂಡೆ ಹಾಗಾಗಿ ತುಂಬ ಮಿಸ್ ಆಗುತ್ತೆ ಮಕ್ಕಳನ್ನ ಬಿಟ್ಟಿರಕ್ಕಂತೂ ಖಂಡಿತ ಕಷ್ಟ ಆಗುತ್ತೆ ಸರ್ ಅಮ್ಮ ಮತ್ತೊಂದು ಏನಪ್ಪ ಅಂತ ಅಂದ್ರೆ ನಿಮ್ಮ ಮಕ್ಕಳ ಜೊತೆಲಿ ನೀವು ಯಾವ್ದಾದ್ರೂ ತುಂಬಾ ಖುಷಿಯಾಗಿದ್ದ ಮೂಮೆಂಟ್ ಇಲ್ಲ ಅಂದ್ರೆ ತುಂಬಾ ಬೇಜಾರಾಗಿದ್ದ ಮೂಮೆಂಟ್ ಯಾವ್ದಾದ್ರೂ ಇದೆಯಾ ತಾಯಿಗೆ ಮಕ್ಕಳ ಜೊತೆ ಇರೋದೇ ಒಂದು ತುಂಬಾ ಅದ್ಭುತವಾದ ಕ್ಷಣಗಳದು ಒಂದೊಂದನ್ನು ನಾವು ಪರ್ಟಿಕ್ಯುಲರ್ ಆಗಿ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ ಪ್ರತಿ ಒಂದು ಕ್ಷಣನೂ ಎಂಜಾಯ್ ಮಾಡ್ತೀನಿ ಬಿಕಾಸ್ ವರ್ಕಿಂಗ್ ವಿಮೆನ್ಸ್ ಕಷ್ಟ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲ ತಾಯಂದಿರಿಗೂ ಯೂಶುವಲಿ ಗೊತ್ತಿರುತ್ತೆ ಯಾಕೆ ಅಂತಂದ್ರೆ ನಾವು ಸಿಗದೆ ಸ್ವಲ್ಪ ಟೈಮಿಂಗ್ ಮದರ್ಸ್ ಬೆಳಗ್ಗೆ ಬಿಟ್ಟರೆ ಇನ್ನು ಮಕ್ಕಳ ಜೊತೆ ನಾವು ಸೇರೋದೇ ಸಂತೋಷ ಸಂಜೆ ಟೈಮು ಹಾಗಾಗಿ ಪ್ರತಿ ಒಂದು ಕ್ಷಣನೂ ನನಗೆ ಇಟ್ ಈಸ್ ವೆರಿ ಮೆಮೊರಬಲ್ ಆ್ಯಂಡ್ ಇಟ್ ಈಸ್ ವೆರಿ ವರ್ತ್ ಮಕ್ಕಳ ಜೊತೆ ಇರುವಂಥದ್ದು ಅನ್ನುವಂಥದ್ದು ನನ್ನ ಭಾವನೆ ನಿಮ್ಮ ಮೂಲಕ ಎಲ್ಲ ಮಕ್ಕಳಿಗೂ ಕೂಡ ತಾಯಂದಿರ ದಿನದ ವಿಶೇಷವಾಗಿ ಏನಾದರೂ ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ಎಲ್ಲ ನಮಗೆ ಕಡಿಮೆ ಟೈಮ್ ಸಿಗುವಂಥದ್ದು ಮಕ್ಕಳ ಜೊತೆ ಈಗಿನ ಕಾಲದಲ್ಲಿ ಎಂಜಾಯ್ ಮಾಡೋಕ್ಕೆ ಸಂಜೆ ಆದರೆ ಟ್ಯೂಷನ್ಸ್ ಇರುತ್ತೆ ಮಕ್ಕಳಿಗೆ ಸ್ಕೂಲು ಎಲ್ಲ ಎಷ್ಟು ಸಮಯ ನೀವು ಮಕ್ಕಳ ಜೊತೆ ಇರ್ತೀರಿ ಅಷ್ಟು ಸಮಯ ಮಕ್ಕಳಿಗೆ ಮತ್ತು ತಾಯಂದಿರಿಗೆ ಒಂದು ಒಳ್ಳೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಮಕ್ಕಳ ಜೊತೆಗೆ ಡೋಂಟ್ ಮಿಸ್ ದಟ್ ಟೈಮ್ ಏನೇ ನಿಮ್ಮ ಕೆಲಸಗಳಿದ್ದರೂ ಎಷ್ಟೇ ಒತ್ತಡ ಇದ್ದರೂ ಮಕ್ಕಳ ಜೊತೆ ಇದ್ದಾಗ ನೀವು ಸಹ ಮಕ್ಕಳ ಜೊತೆ ನಗನಗುತ್ತಾ ನಾವು ಮಕ್ಕಳಾಗಿ ಬೆರೆಯುವಂಥದ್ದು ತುಂಬ ಇಂಪಾರ್ಟೆಂಟ್ ಮೆಸೇಜ್ ಅಂತ ನನಗನ್ಸುತ್ತೆ ಹಾಗಾಗಿ ಅದನ್ನು ನಾನು ಹೇಳೋಕ್ಕೆ ಈ ಒಂದು ತುಂಬ ಶುಭ ಸಂದರ್ಭದಲ್ಲಿ ಹೇಳಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ ಸರ್ ಧನಲಕ್ಷ್ಮಿ ಅವರೇ ಈ ಇಷ್ಟೊತ್ತವರೆಗೂ ನಮ್ಮ ಜೊತೆ ಎಲ್ಲ ನೆಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನಾವು ಮತ್ತೊಂದು ಮುಂದಿನ ಮನೆಗೆ ಹೋಗೋಣ ಅಲ್ಲೂ ಕೂಡ ಆದರ್ಶ ತಾಯಿಯನ್ನು ಮಾತಾಡಿಸೋಣ ಅವರು ಏನು ಹೇಳ್ತಾರೆ ನಮ್ಮ ಮದರ್ಸ್ ಡೇ ಬಗ್ಗೆ ಅಂತ ಹೇಳೋಣ ಬನ್ನಿ ವೀಕ್ಷಕರೇ ಮತ್ತೋರ್ವ ಆದರ್ಶ ತಾಯಿಯಾದಂತಹ ಮಮತಾ ಅವರ ಮನೆಯಲ್ಲಿ ನಾವು ನಿಂತಿದ್ದೀವಿ ಅವರು ಇವತ್ತಿನ ವಿಶೇಷ ವಿಶ್ವ ತಾಯಂದಿರ ದಿನದ ಬಗ್ಗೆ ಏನು ಹೇಳ್ತಾರೆ ಅಂತ ಅವರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ ಆದರ್ಶ ತಾಯಿಯಾದಂತಹ ಮಮತಾ ಅವರ ಮನೆಯಲ್ಲಿ ನಾವು ಈಗ ಇದ್ದೀವಿ ಅವರು ನಮ್ಮೊಟ್ಟಿಗಿದ್ದಾರೆ ಅಮ್ಮ ನಮಸ್ತೆ ನಿಮಗೆ ಮೊದಲನೇದಾಗಿ ನಮ್ಮ ಸ್ವರ್ಣವಾಹಿನಿ ವತಿಯಿಂದ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ವೀಕ್ಷಕರೇ ಈಗ ನಮ್ಮ ಮಮತಾ ಅವರು ನಮ್ಮೊಟ್ಟಿಗಿದ್ದಾರೆ ಅವ್ರ ಜೊತೆ ಮಾತಾಡೋಣ ಬನ್ನಿ ಅಮ್ಮ ನೀವೊಬ್ಬರು ತಾಯಿಯಾಗಿ ನಿಮ್ಮ ಜವಾಬ್ದಾರಿ ಹೇಗಿದೆ ಮತ್ತು ಏನು
ನನಗೆ ಇರೋದು ಒಬ್ಬಳು 3 ವರ್ಷದ ಮಗಳು ಅವಳಿಗೆ ಈಗ ಚೆನ್ನಾಗಿ ಎಜುಕೇಶನ್ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಈಗ ಜ್ಞಾನಗಂಗೋತ್ರಿಗೆ ಹಾಕಿದೀವಿ ಮಗಳನ್ನ ಅವಳಿಗೆ ಚೆನ್ನಾಗಿ ಓದಿಸಿ ಅವಳನ್ನ ಐ ಸ್ಪೆಷಲಿಸ್ಟ್ ಮಾಡಬೇಕು ಅನ್ನೋದೇ ನಮ್ಮ ಆಸೆ ಆಗಿದೆ ಹಾಗಾಗಿ ಫಸ್ಟ್ ಈಗ ಸ್ಕೂಲ್ ಸ್ಟೇಜಲ್ಲಿ ನೋಡ್ತಾ ಇದ್ದೀವಿ ನಾವೀಗ ಯಾವ ಮಗುನ ಹೇಗೆ ಓದಿಸ್ಬೇಕು ಅನ್ನೋದನ್ನು ಎಜುಕೇಷನ್ ಹೇಗೆ ಕೊಡಿಸ್ಬೇಕು ಅನ್ನೋದನ್ನು ನಾವು ಥಿಂಕ್ ಮಾಡ್ತಿದ್ದೀವಿ ಈಗ ಚೆನ್ನಾಗಿ ಓದಿಸಿ ಅವಳನ್ನ ದೊಡ್ಡ ಡಾಕ್ಟರ್ ಮಾಡಬೇಕು ಅಂತ ಆಸೆ ಇದೆ ನಮಗೆ ಮತ್ತೊಂದು ನಿಮ್ಮ ಮಕ್ಕಳ ಮಕ್ಕಳಿಂದ ನೀವು ದೂರ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಮಿಸ್ ಮಾಡ್ಕೊಂಡಾಗ ನಿಮ್ಮ ಭಾವನೆ ಏನು ಆಫ್ ಕೋರ್ಸ್ ತುಂಬಾ ಮಿಸ್ ಮಾಡ್ಕತ್ತೀನಿ ನಾನು ನನ್ನ ಮಗಳನ್ನ ಆಫೀಸ್ಗೆ ಹೋಗಬೇಕಾದ್ರೆ ಬೆಳಗ್ಗೆ 9:30 ಇಂದ 6:30 ತನಕ ನಾನು ಮಿಸ್ ಮಾಡ್ಕೋತೀನಿ ನನ್ನ ಮಗಳನ್ನ ನಮ್ಮ ಅತ್ತೆನೇ ನೋಡ್ಕತ್ತಾರೆ ನನ್ನ ಮಗಳನ್ನ ನಾನು ಸಂಜೆ 6:30 ಬಂದ ತಕ್ಷಣ ಫಸ್ಟ್ ನನ್ನ ಮಗಳನ್ನ ನೋಡಬೇಕು ನಾನು ನೋಡ ತಕ್ಷಣ ಅವಳನ್ನ ಮುದ್ದು ಮಾಡಬೇಕು ಫಸ್ಟ್ ಬಂದ ತಕ್ಷಣ ಅವಳು ಅಮ್ಮ ಅಂತ ಓಡ್ ಬಂದನ್ನ ತಪ್ಕೋತಾಳಲ್ಲ ಅದನ್ನು ನನಗೆ ಕಣ್ಣ ನೀರು ತುಂಬ್ಕೊಬಿಡುತ್ತೆ ನನಗೆ ಅಷ್ಟು ಮಿಸ್ ಮಾಡ್ಕೋತೀನಿ ನನ್ನ ಮಗಳನ್ನ ಸಂಡೆ ಮಾತ್ರ ಅವಳ ಜೊತೆ ನಾನು ಯಾವಾಗಲೂ ಕಳೆಯಕ್ಕೆ ಸಾಧ್ಯ ತುಂಬ ಭಾವಗ್ರಾಗ್ತಾ ಇದ್ದೀರಾ ಅಮ್ಮ ಮತ್ತೊಂದೇನಪ್ಪ ಅಂತ ಅಂದ್ರೆ ನಿಮ್ಮ ಮಗಳ ಜೊತೆ ನಿಮ್ಮ ಮಕ್ಕಳ ಜೊತೆಲಿ ಯಾವ್ದಾದ್ರು ಕ್ಲಾಶ್ ಆಗಿರೋದು ನಿಮಗೆ ಅಥವಾ ಜಗಳ ಆಡಿ ನೀವು ಬೇಸರ ಆಗಿರೋದು ಯಾವ್ದಾದ್ರು ಇದೆಯಾ ಪುಟ್ಟ ಮಗು ಜೊತೆ ನಾನೇನು ಜಗಳ ಮಾಡಕ್ಕೆ ಸಾಧ್ಯ 3 ವರ್ಷದ ಮಗು ಅಲ್ವಾ ಅವಳು ಏನು ಮಾಡಿದ್ರು ನಮಗೆ ಇಷ್ಟನೇ ನಿಮ್ಮ ಮಕ್ಕಳ ಜೊತೆಲಿ ನೀವು ಯಾವ್ದಾದ್ರು ತುಂಬಾ ಸಂತೋಷದಿಂದ ಕಳೆದಿರೋ ಕ್ಷಣಗಳು ಯಾವ್ದಾದ್ರು ಇದ್ರೆ ಅನ್ಸ್ಕೊಬೋದಾ ನನ್ನ ಮಗಳ ಜೊತೆ ನಾನು ಅದೇ ನನ್ನ ಮಗಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇರಬೇಕು ಅವಳ ಖುಷಿನೇ ನಮ್ಮ ಖುಷಿ ಹಾಗಾಗಿ ನಾನು ಯಾವಾಗಲೂ ಅವಳ ಜೊತೆ ಅವಳನ್ನ ಖುಷಿಯಾಗಿ ಇಟ್ಕೋಬೇಕು ಎಲ್ಲ ಕಡೆನೂ ಕರ್ಕೊಂಡು ಹೋಗಬೇಕು ಎಲ್ಲ ತೋರಿಸಬೇಕು ಅನ್ನೋದು ನನಗೆ ಆಸೆ ಅವಳು ಖುಷಿ ಖುಷಿಯಾಗಿ ಇರಬೇಕು ಅಷ್ಟೇ ನಿಮ್ಮ ಕಡೆಯಿಂದ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ವಿಶ್ವ ತಾಯಂದಿರ ದಿನದ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಇಷ್ಟಪಡ್ತೀನಿ ಮತ್ತೆ ಮಕ್ಕಳುಗಳು ತಾಯಿಗೆ ನೋವು ಮಾಡಬಾರದು ಅಂದ್ರೆ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಮಕ್ಕಳುಗಳು ಅಮ್ಮ ತಾಯಿದಿರನ್ನ ವೃದ್ಧಾಶ್ರಮಕ್ಕೆ ಸೇರಿಸೋದು ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ತಾಯಿದಿರನ್ನ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳು ಹಾಗೇನೆ ತಾಯಿಗಂತೂ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಆದರೆ ಮಕ್ಕಳಿಗೆ ಒಂದು ಸ್ವಲ್ಪ ತಾಯಿ ಮೇಲೆ ಬೇಜಾರು ಒಡೆಯೋರು ಹೊಡೆದ್ಬಿಡ್ತಾರೆ ಅದರೆಲ್ಲ ನೋವು ತಡ್ಕೊಳ್ಳೋಕ್ಕಾಗೋದಿಲ್ಲ ಎಲ್ಲರೂ ತಾಯಿಗೆ ಬೆಲೆ ಕೊಡಬೇಕು ಅವಳು ಎಷ್ಟು ಕಷ್ಟಪಟ್ಟಿರ್ತಾಳೆ ಮಕ್ಕಳನ್ನ 9 ತಿಂಗಳು ಹೊತ್ತು ಹೆತ್ತು ಹೇಗೆ ಅವಳನ್ನ ಬೆಳೆಸಿ ಸಾಕಿ ಎಲ್ಲ ಮಾಡಿರ್ತಾಳೆ ಅದಕ್ಕೆಲ್ಲ ಅವರು ಸಹಾಯ ತರ್ಕೊ ಏನೇ ಮಾಡಿದ್ರೂ ಅದು ಕಡಿಮೆನೆ ಮಕ್ಕಳು ತಾಯಿಗೆ ಏನೇ ಮಾಡಿದ್ರೂ ಕಡಿಮೆನೆ ಅದು ಅದು ದಯವಿಟ್ಟು ಮಕ್ಕಳುಗಳೆಲ್ಲ ತಾಯಿದಿನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ನಾನು ಹೇಳೋದು ಎಲ್ಲರಿಗೂ ವೀಕ್ಷಕರೇ ಮಮತಾ ಅವರು ಅವರ ಮನದಾಳದ ಮಾತುಗಳನ್ನು ಆಡಿ ಜೊತೆಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಸಂದೇಶವನ್ನು ಕೂಡ ನೀಡಿದ್ರು ಈಗ ವೀಕ್ಷಕರೇ ನೀವು ನೋಡಿದ್ರೆ ಮಮತಾ ಅವರು ಮತ್ತು ಅವರ ಮನದಾಳದ ಮಾತುಗಳನ್ನು ಆಡಿದ್ರು ಈಗ ಮತ್ತೊಂದು ಮನೆಗೆ ಹೋಗೋಣ ಅವ್ರ ಆ ತಾಯಿಯನ್ನು ಕೂಡ ಮಾತಾಡಿಸೋಣ ಅವ್ರ ಮನದಾಳದ ಮಾತುಗಳನ್ನು ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಮತ್ತೋರು ಆದರ್ಶ ತಾಯಿಯಾದಂತಹ ಕಲ್ಲಳ್ಳಿಯಲ್ಲಿ ಅರ್ಚನಾ ಅವರ ಮನೆಗೆ ನಾವು ಇಂದು ಬಂದಿದ್ದೇವೆ ಅರ್ಚನಾ ಅವರು ಅರ್ಚನಾ ಮಾತೆಯವರು ಈ ಒಂದು ಇವತ್ತಿನ ವಿಶೇಷತೆ ಏನಿದೆ ವರ್ಲ್ಡ್ಸ್ ಮದರ್ಸ್ ಡೇ ವಿಶ್ವ ತಾಯಂದಿರ ದಿನ ಏನಿದೆ ಆ ವಿಶೇಷತೆ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ ಆದರ್ಶ ಮಾತೆಯಾದಂತಹ ಅರ್ಚನಾ ಅವರ ಮನೆಯಲ್ಲಿ ನಾವಿಂದು ಕುಂತಿದ್ದೇವೆ ಅರ್ಚನಾ ಅವರು ನಮ್ಮೊಟ್ಟಿಗಿದ್ದಾರೆ ಅಮ್ಮ ನಮಸ್ತೆ ತಮಗೆ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು ಓಕೆ ವೀಕ್ಷಕರೇ ಅರ್ಚನಾ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಅಮ್ಮ ನೀವು ತಾಯಿಯ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಾ ಒಬ್ಬ ತಾಯಿಯಾಗಿ ಒಬ್ಬ ಮಗುವಿನ ಜವಾಬ್ದಾರಿನ ಅಂತಂದಾಗ ಆ ಮಗುವಿನ ಒಂದು ಪಾಲನೆ ಪೋಷಣೆ ಆಗಿರ್ಬೋದು ಅವನ ವಿದ್ಯಾಭ್ಯಾಸ ಆಗಿರ್ಬೋದು ಅವನ ಆಟ ಪಾಠಗಳಾಗಿರ್ಬೋದು ಅವನ ಇತರ ಎಲ್ಲ ಚಟುವಟಿಕೆಗಳ ಬಗ್ಗೆ ಗಮನನ ವಹಿಸಬೇಕಾಗತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಅವನಿಗೆ ಉತ್ತಮ ಭವಿಷ್ಯನ ರೂಪಿಸ್ಕೊಡೋದ್ರಲ್ಲಿ ಒಂದು ಒಳ್ಳೆಯ ಪಾತ್ರನ ವಹಿಸಬೇಕು ಅಂದ್ಕೊಂಡಿದ್ದೀನಿ ಬೇರೆ ತಾಯಿದಿರನ್ನೆಲ್ಲ ಕಂಪೇರ್ ಮಾಡಿಕೊಂಡಾಗ ಒಂದು ಚಿಕ್ಕ ಪುಟ್ಟ ವಿಷಯಗಳು ಫಾರ್ ಎಕ್ಸಾಂಪಲ್ಗೆ ಹೇಳಬೇಕು ಅಂತಂದರೆ ಒಂದು ನನ್ನ ಮಗನ ಸ್ಕೂಲ್ಗೆ ಹತ್ಸೋದಾಗಿರ್ಬೋದು ಸ್ಕೂಲ್ ವ್ಯಾನ್ ಹತ್ಸೋದು ಮತ್ತು ವಾಪಸ್ಸು ಇಳಿಸ್ಕೋವದು ಅದೆಲ್ಲ ಸಣ್ಣ ಪುಟ್ಟ ವಿಷಯಗಳೇ ಆದರೂ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂಥ ಸಣ್ಣ ಪುಟ್ಟ ವಿಷಯಗಳನ್ನ ಮತ್ತು ಎಕ್ಸಾಮ್ಸ್ ಟೈಮ್ನಲ್ಲಿ ರಿವೈಸ್ ಮಾಡೋದಕ್ಕೆ ಅದಕ್ಕೆಲ್ಲ ನಂಗೆ ಟೈಮ್ ಸಾಕಾಗೋದಿಲ್ಲ ಅದು ಮೊದಲಿಂದನೂ ಕೂಡ ಈವನ್ ಕೆಲಸನ ಬಿಟ್ಬಿಟ್ಟು ಒಂದು ಕಡೆ ಗಮನ ವಹಿಸ್ಬೇಕು ಅನ್ನೋವಂಥ ಒಂದು ವಿಷಯಗಳು ಕೂಡ ಆಗಾಗ ನನ್ನ ಮನಸ್ಸಿಗೆ ಬರ್ತಾ ಇರುತ್ತೆ ಏನಕ್ಕೆ ಕೆಲಸ ಬಿಡಬೇಕು ಅಂತ ಅನಿಸುತ್ತೆ ಅಂತಂದರೆ ಅವನಿಗೆ ಎಕ್ಸಾಂಪಲ್ಗೆ ಅವನ ಎಕ್ಸಾಮ್ ಟೈಮ್ನಲ್ಲಿ ಅವನಿಗೆ ಹಾಫ್ ಡೇ ಸ್ಕೂಲ್ ಇರುತ್ತೆ ನನಗೆ ಫುಲ್ ಡೇ ಇರುತ್ತೆ ಸ್ಕೂಲಲ್ಲಿದ್ದರೂ ಕೂಡ ಕೆಲವೊಂದು ಟೈಮ್ ಮನಸ್ಸಿಗೆ ಅದೇ ಕಡೆ ಎಳಿತಾ ಇರುತ್ತೆ ನನಗೆ ಮನೆಗೆ ಬಂದಿರ್ತಾನೆ ಅವನು ನನಗೆ ಅವನಿಗೆ ರಿವೈಸ್ ಮಾಡಲಿಕ್ಕೆ ಆಗಲ್ಲ ಬೇರೆಯವರೆಲ್ಲ ರಿವೈಸ್ ಮಾಡ್ತಾ ಇರ್ತಾರೆ ನನಗೆ ಒಂದು ಸ್ವಲ್ಪ ಬೇಜಾರಾಗತ್ತೆ ರಿವೈಸ್ ಮಾಡೋದಕ್ಕೆ ಆಗದೇ ಏನಾದರೂ ಮಾರ್ಕ್ಸ್ ಸ್ಕೋರ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗ್ಬೋದು ಅವನಿಗೆ ಅಂತ ಸೊ ಆ ವಿಷಯಕ್ಕೆ ಕೆಲವೊಂದು ಟೈಮ್ ಬೇಜಾರಾಗತ್ತೆ ಮತ್ತೊಂದೇನಪ್ಪ ಅಂತ ಅಂದರೆ ನಿಮ್ಮ ಮಕ್ಕಳ ಜೊತೆ ಯಾವುದಾದ್ರೂ ನಿಮಗೆ ಬಿಗ್ ಕ್ಲಾಶ್ ಅಥವಾ ಜಗಳ ಏನಾದರೂ ಆಗಿರೋದು ಇದೆಯಾ ಅಥವಾ ಮನಸ್ಸು
ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಜಾಸ್ತಿ ಮುನ್ಸ್ಕೊಳ್ತೀನಿ ಕೆಲವೊಂದು ವಿಷಯಗಳಲ್ಲಿ, ಅವನ ಹೆಲ್ತ್ ವಿಷಯ ಆಗಿರ್ಬೋದು, ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅವನ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ, ಕೆಲವೊಂದು ಕೊಡುವಷ್ಟಿಲ್ಲ, ಅವ್ನು ಕೇಳ್ತಾನೆ ಆಗ ಇಲ್ಲ ಅನ್ನೋದಕ್ಕೆ ಬೇಜಾರಾಗತ್ತೆ. ಸೊ ಆ ಟೈಮಲ್ಲಿ ಬೇಜಾರು ಮಾಡ್ಕೊಂಡಾಗ ಅವನೇ ಸುಮ್ಮನಾಗಿ ಹೋಗ್ತಾನೆ, ನಮಗೆ ಬೇಜಾರಾಗಿದೆ ಕೇಳಬಾರ್ದು ಅನ್ನೋ ಒಂದು ಥಾಟ್ ಅವನಿಗೆ ಬಂದುಬಿಡತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್, ಒಂದು ಇನ್ಸಿಡೆಂಟ್ ಆಯಿತು ನಮ್ಮ ಮನೇಲಿ, ಒಂಥರದಲ್ಲಿ ಖುಷಿ ಒಂಥರ ಬೇಜಾರು ಎರಡೂ ಆಯಿತು ಆ ಮೂಮೆಂಟಲ್ಲಿ. ಏನಂತಂದರೆ ಹಾಫ್ ಇಯರ್ ಎಕ್ಸಾಮ್ ಆಗಿತ್ತು ಲಾಸ್ಟ್ ಇಯರ್ ಒಂದು. ಸೊ ಆ ಟೈಮಲ್ಲಿ ಏನಾಗಿದೆ, ಪೇಪರ್ಸ್ ಎಲ್ಲ ಕೊಟ್ಟಿದ್ದಾರೆ, ನೆಕ್ಸ್ಟು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಕೇಳಿದೆ ನಾನು ಅವನ್ನ, ಯಾವುದಾದ್ರೂ ಪೇಪರ್ಸ್ ಕೊಟ್ಟಿದ್ದಾರ, ಮಾರ್ಕ್ಸ್ ಎಷ್ಟು, ಏನು, ಯಾವ್ಯಾವ್ದು ಎಷ್ಟೆಷ್ಟು ಮಾರ್ಕ್ಸ್ ಸ್ಕೋರ್ ಆಗಿದೆ ಅಂತ. ಸೊ ಆ ಟೈಮಲ್ಲಿ ಅವನು ಹೇಳ್ದ, ಎಲ್ಲ ಕೊಟ್ಟಿದ್ದಾರೆ ಎಕ್ಸೆಪ್ಟ್ ಮ್ಯಾಥ್ಸ್ ಒಂದು ಕೊಟ್ಟಿಲ್ಲ ಅಂತ. ಡೌಟ್ ಆಯಿತು, ಇನ್ನಷ್ಟು 3 ಡೇಸ್ ಆಗಿದೆ ಎಕ್ಸಾಮ್ ಆಗಿ ಮ್ಯಾಥ್ಸ್ ಪೇಪರ್ ಕೊಟ್ಟಿಲ್ಲ ಅಂತಲೇ ಅಂತ ಡೌಟ್ ಆಗಿ ಅವ ಬಟ್ ಏನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೋಗಿಲ್ಲ. ಆಯಿತು ಸೊ ಬಿಡು, ಕೊಟ್ಟಮೇಲೆ ಹೇಳು ಅಂತ ಹೇಳಿದೆ. ಊಟ ಎಲ್ಲ ಆಯಿತು, ಮಲಗಿದ್ವಿ. ಆಫ್ಟರ್ ಮೇ ಬಿ 10:30 ಆಗಿತ್ತು. ಸೊ ಆವಾಗ ಅವನೇ ಎದ್ದೇಳಿಸ್ದ, ಅವ್ನು ನಿದ್ದೆನೇ ಮಾಡಿರಲಿಲ್ಲ, ಒದ್ದಾಡ್ತಾನೆ ಇದ್ದ. ಏನಕ್ಕೆ ಯಾಕೆ ಈ ಥರ ಆಗ್ತಾಯಿದೆ ಅಂದ್ಕೊಂಡು ನಾನು ಏನು ಕೇಳಲಿಲ್ಲ, ಅವನೇ ಹೇಳಲಿ ಅಂದ. ಸೊ ಆ ಟೈಮಲ್ಲಿ ಅವನು ಹೇಳಿದ, ಅಮ್ಮ ಸ್ವಲ್ಪ ಲೈಟ್ ಆನ್ ಮಾಡಿ ಮಾತಾಡಬೇಕು ಅಂತಂದ. ನಾನು ಏನು ಇಷ್ಟೊತ್ತಲ್ಲಿ ಮಾತಾಡಬೇಕು ಅಂತ ಇದ್ದಾನೆ ಅಂದ್ಬಿಟ್ಟು, ಸರಿ ಎದ್ದೇಳಿ, ನಾವು ಏನಾಯ್ತು ಮನೆ ಅಂತ ಕೇಳಿದಾಗ ಅವನು ಹೇಳ್ದ, ನಿಮ್ಮ ಹತ್ರ ಒಂದು ಸುಳ್ಳು ಹೇಳ್ಬಿಟ್ಟಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸರಿ ಏನು ಸುಳ್ಳು ಹೇಳಿದೆ ಅಂತಂದಿದ್ದಕ್ಕೆ, ಮ್ಯಾಥ್ಸ್ ಪೇಪರ್ ಕೊಟ್ಟರು ಮಾರ್ಕ್ಸ್ ಹೋಗ್ಬಿಟ್ಟಿದ್ದೆ ಅಮ್ಮ, ಬೇಜಾರು ಮಾಡ್ಕೋಬೇಡಿ, ಸಾರಿ ಅಂತ ಹೇಳ್ದ. ಬೇಜಾರು ಆಯಿತು, ಬಟ್ ಆ ಮೂಮೆಂಟ್ಗೆ ಅಷ್ಟೊತ್ತು ಅವ್ನು ನಿದ್ದೆ ಮಾಡ್ದೇನೆ ಆ ಮೂಮೆಂಟಲ್ಲಿ ಹೇಳಿದ್ನಲ್ಲ ಅನ್ನೋದು ತುಂಬ ಖುಷಿಯಾಯಿತು. ಅದೊಂದು ಜೊತೆಗೆ ನಿಮ್ಮ ಮಗನ ಜೊತೆಯಲ್ಲಿ ಯಾವ್ದಾದ್ರು ತುಂಬ ಖುಷಿ ಪಟ್ಟಿದ ಕ್ಷಣಗಳು ಹೇಳ್ಬೋದಾ? ಸಾಮಾನ್ಯ ಬ್ಯಾಂಗ್ಳೂರು ಮೈಸೂರು ಕಡೆ ಏನಾರು ನಮ್ಮ ಫುಲ್ ಫ್ಯಾಮಿಲಿ, ನಾನು ನಮ್ಮ ಹಸ್ಬೆಂಡ್ ನನ್ನ ಮಗ ಹೋದಾಗೆಲ್ಲ ಹೇಳ್ತಾನೆ, ಅವರಪ್ಪ ಹಂಗೆ ಅಂತಾರೆ, ಮಿಸ್ ಮಾಡಿಬಿಡೋದು ಅಮ್ಮನ, ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಗೋಣ, ತಮಾಷೆಗೆ ಹೇಳಿದ್ರು. ಅವ್ನು ಮತ್ತೆ ಫೋರ್ಸಾಗಿ ಕೈ ಹಿಡ್ದು ಹೇಳ್ಕೊತಾನೆ, ನೀವು ಕೈ ಬಿಡಬೇಡಿ, ಕೈ ಬಿಡಬೇಡಿ, ಪಪ್ಪ ಹಿಂಗೆ ಅಂತ ಇದೆ ಅಂತ. ಅದು ತುಂಬ ಖುಷಿ. ಓಕೆ ಅಮ್ಮ, ಈ ಒಂದು ವಿಶ್ವ ತಾಯಂದಿರ ದಿನದ ಅಂಗವಾಗಿ ಎಲ್ಲ ಮಕ್ಕಳಿಗೆ ನಿಮ್ಮ ಕಡೆಯಿಂದ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಗಾದೆ ಇದೆ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ, ಅದು ಅಕ್ಷರಶಃ ಸತ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ತಾಯಿಯಾದವಳು ತನ್ನ ಸರ್ವಸ್ವನೂ ಕೂಡ ತನ್ನ ಮಗುಗೋಸ್ಕರ ದಾರೆ ಎರೀತಾರೆ. ಎಲ್ಲದನ್ನು ಅಷ್ಟೊಂದು ತ್ಯಾಗ ಮಾಡಿದಂಥ ಒಂದು ತಾಯಿ ಅಳುವಂಥದ್ದು, ಪ್ರತಿ ಒಂದು ಮಗುಗೊಂದು ಸ್ವಲ್ಪ ಏಟಾದರೂ ಸಾಕು ಆ ಮಗುಗಿಂತ ಹೆಚ್ಚಾಗಿ ತಾಯಿನೇ ಹೇಳ್ತಾ ಇರ್ತಾಳೆ. ತುಂಬ ಸಂಕಟ, ತುಂಬ ವೇತನೆನ ತನ್ನ ಮನಸ್ಸಿನಲ್ಲಿ ಅನುಭವಿಸ್ತಾ ಇರ್ತಾಳೆ. ಆದರೆ ಅದೇ ಮಗು ಅತ್ತಾಗ ನಗುವಂಥದ್ದು ಒಂದೇ ಸಲಿಯ ತಾಯಿ, ಅದು ಯಾವಾಗ ಅಂದರೆ ಆ ಮಗು ಹುಟ್ಟಿದಾಗ. ಅಂಥ ಸರ್ವಸ್ವನೂ ತನ್ನ ಮಕ್ಕಳಿಗೋಸ್ಕರ ತ್ಯಾಗ ಮಾಡಿದಂಥ ಒಂದು ತಾಯಿಗೆ ಈಗಿನ ಮಕ್ಕಳು ಕೆಲವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ವೃದ್ಧಾಶ್ರಮಕ್ಕೆ ಬಿಡ್ತಾ ಇರೋದು ತುಂಬ ಶೋಚನೀಯ ಅಂತಲೇ ಹೇಳ್ತೀನಿ. ಅಂಥ ಮಕ್ಕಳಿಗೆ ಏನೋ ಒಂದು ಹೇಳಬೇಕು ಅಂತಂದರೆ, ನಿಮ್ಮ ಬಾಲ್ಯದ ದಿನಗಳನ್ನ ನೆನೆಸ್ಕೊಳ್ಳಿ. ಆ ಒಂದು ಟೈಮ್ನಲ್ಲಿ ನಿಮ್ಮ ತಾಯಿ ನಿಮಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾರೆ, ನಿಮ್ಮ ಭವಿಷ್ಯನ ರೂಪಿಸೋದಕ್ಕೆ ಎಷ್ಟು ಕಷ್ಟಗಳನ್ನ ಪಟ್ಟಿದ್ದಾರೆ ಅನ್ನೋದನ್ನು ನೆನಪಿಸ್ಕೊಳ್ಳಿ. ನೀವು ಬರೀ ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡುವಂಥದ್ದು, ಮದರ್ಸ್ ಗಿಫ್ಟ್ ಕೊಡುವಂಥದ್ದು ದೊಡ್ಡದಲ್ಲ. ಆ ಒಂದು ತಾಯಿಯರು ವೃದ್ಧಾಶ್ರಮದ ಕಡೆ ಅವರಿಗೆ ದಾರಿನ ತೋರಿಸೋದ್ರ ಬದಲು ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ದಾರಿನ ಕೊಡಿ. ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳೋ ಥರ ಆ ಒಂದು ವೃದ್ಧ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ ಅಂತ ಹೇಳ್ದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಗ ಅಂದರೆ ನಿಮ್ಮ ಪ್ರಕಾರ ಏನು? ನನ್ನ ಮಗ ಅಂದರೆ ನನ್ನ ವರ್ಡ್, ನನ್ನ ಪ್ರಪಂಚ, ಅವನೇ ನನ್ನ ಪ್ರಪಂಚ. ಸ್ವರ್ಣ ವಾಹಿನಿಯ ಪರವಾಗಿ ಎಲ್ಲ ತಾಯಿಯಂದಿರಿಗೂ ವಿಶ್ವ ತಾಯಿಯಂದಿರ ದಿನದ ಶುಭಾಶಯಗಳು. ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಭಾನುಪ್ರತಾಪ್ ಅವರು ನಡೆಸ್ಕೊಟ್ಟಂಥ ನೇರ ಸಂವಾದದಲ್ಲಿ ಹಲವಾರು ತಾಯಂದಿರ ನಮ್ಮ ಭಾನುಪ್ರತಾಪ್ ಅವರು ಭೇಟಿ ಮಾಡಿದರು. ಅಲ್ಲಿ ಕೆಲವು ತಾಯಂದಿರು ಕಣ್ಣೀರಿಟ್ಟರು, ಕೆಲವು ತಾಯಂದಿರು ಪ್ರೀತಿಯಿಂದ ಮಾತಾಡಿದ್ರು, ಕೆಲವು ತಾಯಂದಿರು ತಮ್ಮ ಮನಸ್ಸಲ್ಲೇ ನೋವುಗಳನ್ನು ತೋಡ್ಕೊಂಡ್ರು. ಏನೇ ಆದರೂ ಕೂಡ ಅದು ತಾಯಿ ತನ್ನ ಮಗುವಿನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯ ಸಂಕೇತ ಅಲ್ವಾ? ಹೌದು ಫ್ರೆಂಡ್ಸ್, ಅಮ್ಮ ಎಂದರೆ ಹೇಳಲಾಗದ ಶಕ್ತಿ, ಅದಕ್ಕಿಲ್ಲ ಯಾವಾಗಲೂ ಮುಕ್ತಿ. ನೀ ನೀಡು ಅದಕ್ಕೆ ಶಕ್ತಿ, ಅದು ನಿನಗೆ ನೀಡುವುದು ಅತಿ ದೊಡ್ಡ ಯುಕ್ತಿ. ಈ ದಿನ ಅನಾಥಾಶ್ರಮಗಳ ಸಂಖ್ಯೆ ದಿನದಿಂದ ದಿನ ಹೆಚ್ಚಾಗ್ತಿದೆ. ದಯಮಾಡಿ ತಮ್ಮಲ್ಲೆಲ್ಲ ನಮ್ಮ ಸ್ವರ್ಣವಾಹಿನಿ ಕೈಮುಗ್ದು ಮನವಿಯನ್ನು ಮಾಡ್ತಿದೆ. ಎಷ್ಟೇ ಕಷ್ಟ ಬಂದರೂ ಕೂಡ ತಾಯಿ ಮತ್ತು ಮಗನನ್ನು ಬೇರೆ ಮಾಡೋ ಕೆಲಸಕ್ಕೆ ನಾವ್ಯಾರು ಹೋಗಬಾರ್ದು. ನಾವೆಲ್ಲ ಪ್ರೀತಿಯಿಂದ ಇರೋಣ, ಪ್ರೀತಿಯಿಂದ ಬದುಕೋಣ, ತಾಯಿಯನ್ನು ನಾವೆಲ್ಲ ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ವಿಶ್ವದ ಪ್ರತಿಯೊಬ್ಬ ತಾಯಂದಿರು ಕೂಡ ನಮ್ಮ ಸ್ವರ್ಣವಾಹಿನಿಯ ಕಡೆಯಿಂದ ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ ಹಕ್ಕಿಗೆ ಮಾನಾಗಿ.
ಒಲವಾಗಿ ಮಡಿಲಲ್ಲೇ ಆಗಸ ತೋರಿದು ನಿನ್ನ ಮಮತೆಯ ಬಲವಾಗಿ.